ಹಾಯ್ ಹಲೋ, ವೆಲ್ಕಮ್ ಟು ಹೊಯ್ಸಳ ನ್ಯೂಸ್. ಈ ವರ್ಷ ಅಂದರೆ 2022 ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಹೆಚ್ಚು ಕಡಿಮೆ ಒಂದು 5-6 ಸಿನಿಮಾಗಳಲ್ಲಿ ಡಾಲಿ ಧನಂಜಯ ಅವರನ್ನ ಥಿಯೇಟ್ರ್ಗಳಲ್ಲಿ ನೋಡಿದ್ವಿ. ಅದು ಕೂಡ ಮೇನ್ ರೋಲ್ ಇರ್ಬೋದು ಅಥವಾ ಅವ್ರು ಆ್ಯಕ್ಟಿಂಗ್ ಮಾಡಿರೋ ಬೇರೆ ಪಾತ್ರಗಳಿರ್ಬೋದು. ಒಟ್ಟಾರೆಯಾಗಿ ವರ್ಷ ಪೂರ್ತಿ ನಮ್ಮ ಕಣ್ಣಿಗೆ ಈ ಸರಿ ಅತಿ ಹೆಚ್ಚು ಕಾಣಿಸ್ಕೊಂಡಿರೋದು ಡಾಲಿ ಧನಂಜಯ ಅವರು. ಅವರ ಕೊನೆಯ ಎಡ್ ಬುಷ್ ಇರ್ಬೋದು, ಮಾನ್ಸೂನ್ ರಾಗ ಇರ್ಬೋದು, ಒಳ್ಳೆ ಉತ್ತಮವಾದಂತಹ ಸಿನಿಮಾಗಳು ಬಂದಿದ್ದು. ಈಗ ಅದೇ ಸಾಲಿನಲ್ಲಿ ಮತ್ತೊಂದು ವರ್ಷದ ಅಂತ್ಯಕ್ಕೆ ಅಂದರೆ ಡಿಸೆಂಬರ್ 30 ಒನ್ಸ್ ಅಪಾನ್ ದ ಟೈಮ್ ಜಮಾಲಿಗುಡ್ಡ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೂ ಮೊದಲು ಇವತ್ತು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರ್ ಯಾವ ರೀತಿ ಇದೆ ನೋಡೋಣ. ಅದಕ್ಕೂ ಮೊದಲು ಇವತ್ತು ಇನ್ನೊಂದು ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ, ಜೋರ್ಡನ್ ಅಂತ. ಅದನ್ನು ಫಸ್ಟ್ ನೋಡಿಬಿಟ್ಟು ಯಾವ ರೀತಿ ಇದೆ ಅಂತ ಅದಾದ ನಂತರ ಜಮಾಲಿಗುಡ್ಡ ಹತ್ತೋದಕ್ಕೆ ಹೋಗೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಹೇಂದ್ರ ಪ್ರಸಾದ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಈ ಜೋರ್ಡನ್ ಸಿನಿಮಾದ ಟ್ರೈಲರ್ ಇವತ್ತು ಬಿಡುಗಡೆ ಆಗಿದೆ. ಟ್ರೈಲರು 2:21 ಇದೆ. ಈ 2 ನಿಮಿಷದಲ್ಲಿ ಇಡೀ ವಾಸ್ತವ ಜಗತ್ತನ್ನೇ ಇವತ್ತು ನಮ್ಮ ಮುಂದೆ ಇಟ್ಟಿದೆ. ಅಂದರೆ ಸಿನಿಮಾ ಇದೆ, ಅದು ಕೂಡ ಡಿಸೆಂಬರ್ 30 ರಿಲೀಸ್ ಆಗ್ತಿರೋದು. ಇವತ್ತು ಟ್ರೈಲರ್ ಇವತ್ತು ಬಿಡುಗಡೆ ಆಗಿರೋದು. ಟ್ರೈಲರ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ವಾಸ್ತವವಾಗಿ ನಮ್ಮ ಜೀವನದಲ್ಲಿ ಯಾವ ರೀತಿ ಇದೆ, ಯಾವ್ಯಾವ ಹಂತದಲ್ಲಿ ಅಂದರೆ ಬಡವರಿಂದ ಹಿಡಿದು ಮಧ್ಯಮ ವರ್ಗ ಒಂದು ಶ್ರೀಮಂತರ ತನಕ ಯಾವ ರೀತಿ ನಾವು ನೋಡಿರ್ತೀವಿ. ಅದರಲ್ಲೂ ಕೂಡ ಅತಿ ಬಡವರು ಎಲ್ಲ ಶ್ರೀಮಂತರ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಗ್ ತೊಗೊಂಡು ಸ್ಕೂಲಿಗೆ ಟ್ಯೂಷನ್ಗೆ ಆ ಪ್ರಾಕ್ಟೀಸು ಈ ಪ್ರಾಕ್ಟೀಸು ಅಂತ ಹೋದರೆ ಅದೆಷ್ಟೋ ಬಡ ಕುಟುಂಬಗಳಲ್ಲಿ ಹುಟ್ಟಿರುವಂತಹ ಮಕ್ಕಳು ಅಪ್ಪ ಅಮ್ಮನಿಗೆ ಹೆಲ್ಪ್ ಆಗಲಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ಕೆಲಸಗಳನ್ನು ಮಾಡಿ ದುಡಿದು ಮನೆಯನ್ನು ಸಾಗಿಸ್ತಾ ಇರುವಂತಹ ಅದೆಷ್ಟೋ ಕುಟುಂಬಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಅದೇ ಒಂದು ಕಥೆಯನ್ನು ಇಟ್ಕೊಂಡು ಬರ್ತಾ ಇರುವಂತಹ ಈ ಸಿನಿಮಾ ಜೋರ್ಡನ್. ಜೋರ್ಡನ್ ಅಂತ ಹೆಸರು ಹಾಕಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಸಿನಿಮಾದ ಟ್ರೈಲರ್ನಲ್ಲಿ ನಮಗೆ ಫಸ್ಟ್ ಕಾಣೋದೇ ಒಂದು ಸ್ಲಮ್ಮು. ಅಂದರೆ ಮೋಸ್ಟ್ಲಿ ಆ ಸ್ಲಮ್ಮಿಗೆ ಆ ಹೆಸರಿಟ್ಟಿರ್ಬೋದೇನೋ ಸಿನಿಮಾದಲ್ಲಿ ಏನಾದರೂ, ಅದಂತೂ ಸಿನಿಮಾ ನೋಡಿದ ಮೇಲೆ ನಮಗೆ ಗೊತ್ತಾಗಬೇಕು. ನಾವು ನಮ್ಮ ಮಧ್ಯ ಇರುವಂತಹ ಎಷ್ಟೋ ಕುಟುಂಬಗಳು, ಬಡ ಕುಟುಂಬಗಳು, ಮಕ್ಕಳು ಸಣ್ಣ ಮಕ್ಕಳು ಅನ್ನೋದಂಗೆ ಬೇಕರಿಗಳಲ್ಲಿ ಕೆಲಸ ಮಾಡೋದಿರ್ಬೋದು, ಮತ್ತು ಈ ಪಂಚರ್ ಅಂಗಡಿಗಳಲ್ಲಿರ್ಬೋದು, ಅದರ ಜೊತೆಗೆ ರೋಡಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿ ಎಷ್ಟೋ ಮನೆಗಳಿಗೆ ಅವರ ತಂದೆ ತಾಯಿಗಳಿಗೆ ಒಂದು ಹೆಲ್ಪ್ ಆಗಿರ್ತಾರೆ. ಅಂದರೆ ಅವರಿಗೆ ಕುಟುಂಬ ನಡೆಯೋದಕ್ಕೆ ಅವ್ರದ್ದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಿರ್ತಾರೆ. ಅದೇ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಮಹೇಂದ್ರ ಅನ್ನುವಂತಹ ಈ ಹುಡುಗ. ಸದ್ಯಕ್ಕೆ ಆ ಹುಡುಗನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ನಾವು ಟ್ರೈಲರ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ, ಅದರ ಜೊತೆಗೆ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಈ ಕಥೆ. ಎಷ್ಟೋ ಮಕ್ಕಳುಗಳನ್ನು ನಾವು ಪ್ರತಿದಿನ ಸಿಟಿಗಳಲ್ಲಿರ್ಬೋದು, ಮತ್ತು ಸಣ್ಣ ಪುಟ್ಟ ನಗರಗಳಲ್ಲಿರ್ಬೋದು, ದೊಡ್ಡ ನಮ್ಮ ಬೆಂಗಳೂರಿನಂತಹ ಮಹಾನಗರಗಳಲ್ಲೂ ಕೂಡ ನಾವು ಅಂತಹ ಒಂದು 100,000 ಮಕ್ಕಳುಗಳನ್ನು ನಾವು ಕಣ್ಣು ಮುಂದೆ ಕಾಣ್ತಾರೆ. ಅವರೆಲ್ಲರ ಒಂದು ಪ್ರತಿನಿಧಿಸುವಂತಹ ಸಿನಿಮಾ ಇದು ಜೋರ್ಡಾನ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ನಾವು ನೆಕ್ಸ್ಟು ಈ ಒನ್ಸ್ ಅಪಾನ್ ದ ಟೈಮ್ ಜಮಾಲಿಗುಡ್ಡದ ಬಗ್ಗೆ ಮಾತಾಡೋದಾದರೆ, ಈ ವರ್ಷ ಬಂದಂತಹ ಸಾಕಷ್ಟು ಎಲ್ಲ ಸಿನಿಮಾಗಳಲ್ಲೂ ಕೂಡ ಡಾಲಿ ಧನಂಜಯ ಅವರು ಅದ್ಧೂರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ರೀತಿ ಇದರಲ್ಲೂ ಕೂಡ ಒಂದು ಹೊಸ ಗೆಟಪ್ನಲ್ಲಿ ಕಾಣಿಸ್ಕೊಂತಿರೋದು. ಇದೇ ಡಿಸೆಂಬರ್ 30 ಸಿನಿಮಾ ರಿಲೀಸ್ ಆಗ್ತದೆ. ಅಂದರೆ ಈ ವರ್ಷದಲ್ಲಿ 2-3 ಸಿನಿಮಾಗಳು ಅವ್ರದ್ದು ಮೇನ್ ರೋಲ್ ಹೀರೋ ಆಗಿಯೂ ಕಾಣಿಸ್ಕೊಂಡ್ರು, ಅದರ ಜೊತೆಗೆ ಸಪೋರ್ಟಿಂಗ್ ರೋಲ್ ಆಗಿ ಕೂಡ ಒಂದು 2-3 ಸಿನಿಮಾಗಳು ಅವರು ನಟಿಸಿರುವಂತಹ ಸಿನಿಮಾಗಳು ರಿಲೀಸ್ ಆದವು. ಎಲ್ಲದರಲ್ಲೂ ಕೂಡ ಒಂದು ತನ್ನದೇ ಆದಂತಹ ಅವ್ರಿಗೇನು ನಟ ಭಯಂಕರ ಅನ್ನುವಂತಹ ಹೆಸರಿದೆ, ಅದಕ್ಕೆ ತಕ್ಕಂಗೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಪಾತ್ರಕ್ಕೆ ತಕ್ಕಂತಹ ಒಂದು ಆ್ಯಕ್ಟಿಂಗ್ನ ಅವರಿಂದ ನಾವು ಕಂಡು ಇವಾಗ ಅವ್ರದ್ದು ಒಂದು ಹೊಸ ರೀತಿಯಾಗಿ ಈ ಜಮಾಲಿಗುಡ್ಡ ಒಂದು ಈ ಸಿನಿಮಾ ಬೆಟ್ಟದೆತ್ತರಕ್ಕೆ ಬೆಳೆಯುತ್ತೆ, ಅಷ್ಟು ಹೆಸರು ಮಾಡುತ್ತೆ ಅಂತ ನನಗೆ ಅನಿಸೋದು. ಟ್ರೈಲರ್ ಬಗ್ಗೆ ನಾವು ನೋಡೋದಾದರೆ, ಚುಕ್ಕಿಯ ಪ್ರೀತಿಯ ಮಾವನಾಗಿ, ರುಕ್ಕುನ ಪ್ರೀತಿಯ ಕೃಷ್ಣನಾಗಿ, ನಾಗಸಾಕಿಯ ಪ್ರೀತಿಯ ಗೆಳೆಯ ಹಿರೋಶಿಮನಾಗಿ ಡಾಲಿ ಧನಂಜಯ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು. ಪ್ರತಿಯೊಂದು ಪಾತ್ರಗಳ ನಡುವೆನೂ ಕೂಡ ಒಂದಷ್ಟು ಸಂಬಂಧಗಳು, ಒಂದಷ್ಟು ಭಾವನೆಗಳು ನಮ್ಮ ಕಣ್ಣು ಮುಂದೆ ಬರುವಂತಹ ಟ್ರೈಲರು. ನಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದಷ್ಟು ತಿರುವುಗಳು, ನಮ್ಮ ಜೀವನ ಅಂದರೆ ಒಂದು ಸಂಭ್ರಮ, ಅದಾದ ನಂತರ ಒಂದು ನೆನಪಿನ ಸಂತೆ, ಅದಾದಮೇಲೆ ಒಂದು ಹೋರಾಟ, ಎಲ್ಲದನ್ನೂ ಸೇರಿಸಿ ಒಂದು ಕಥೆಯನ್ನು ಮಾಡಿ ನಮ್ಮ ಮುಂದೆ ಜಮಾಲಿಗುಡ್ಡ ಥರ ನಮ್ಮ ಮುಂದೆ ಇಡೋದಕ್ಕೆ ರೆಡಿಯಾಗಿದ್ದಾರೆ ಡೈರೆಕ್ಟ್ರು ಕುಶಾಲ್ ಗೌಡ ಅವರು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ
ಜಮಾಲಿ ಗುಡ್ಡದ ಈ ಏನು ಟ್ರೈಲರ್ ಬಿಡುಗಡೆ ಆಗಿದೆ ಇವತ್ತು, ಅದೊಂದು ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಸಿನಿಮಾದ ಬಗ್ಗೆ. ಅಂದರೆ ಇಷ್ಟು ದಿನ ಯಾವ್ಯಾವ ಪಾತ್ರಗಳಲ್ಲಿ ನಾವು ನೋಡಿದ್ದು ಡಾಲಿ ಅವರನ್ನು, ಇಲ್ಲಿ ಮತ್ತೊಂದು ವಿಭಿನ್ನವಾದಂತಹ ಪಾತ್ರಗಳಲ್ಲಿ ಈ ಸಿನಿಮಾದಲ್ಲಿ ಟ್ರೈಲರ್ನಲ್ಲಿ ನೋಡೋ ಪ್ರಕಾರ ಒಂದು ಎಮೋಷನ್ಸ್ ಇದೆ, ಪ್ರೀತಿ ಇದೆ, ಭಾವನೆಗಳಿದ್ದಾವೆ, ಅದರ ಜೊತೆಗೆ ಮಾಸ್ ಅಂದರೆ ಹೊಡೆದಾಟ ಬಡಿದಾಟನೂ ಕೂಡ ಇದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಸಿನಿಮಾ ಅನಿಸುತ್ತೆ ಟ್ರೈಲರ್ ನಾವು ನೋಡಿದ್ರೆ. ಒಟ್ಟಾರೆಯಾಗಿ ಈ ಎರಡು ಸಿನಿಮಾಗಳು ಇದೇ December 30 ರಿಲೀಸ್ ಆಗ್ತಾಯಿದೆ. ನಿಮಗೆ ಯಾವುದು ನೋಡಬೇಕು ಅನಿಸುತ್ತಾ ಫಸ್ಟು ನೋಡಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.